ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡುವುದು ರೀಪ್ರಿಂಗ್ ಪುಟ ನಾಲ್ಕು ಸಾವಿರದ ನೂರ ಹನ್ನೆರಡು ಪುಟದ ಸಂಖ್ಯೆ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟು ನಮ್ಮ ಕರ್ತನು ತನ್ನ ಮುಂದೂತನ ವಿಷಯವಾಗಿ ಪ್ರಕಟಿಸಿದುದು ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡ ಪ್ರವಾದಿ ಎದ್ದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪ್ರವಾದಿ ಎಂಬ ಶಬ್ದದ ಭಾವಾರ್ಥ ಪ್ರಕಟಿಸುವವನು ಅಂದರೆ ಮುಂದಿನ ಸಂಗತಿಗಳನ್ನು ಹೇಗೂ ಪ್ರಕಟಿಸಬೇಕೆಂತೇನಿಲ್ಲ ದುಷ್ಟಾಂತವಾಗಿ ಸತ್ಯವೇದದಲ್ಲಿ ಪ್ರವಾದಿಗಳು ಹಾಗೂ ದರ್ಶಿಗಳ ವಿಷಯವಾಗಿ ಪ್ರಸ್ತಾಪಿಸಲಾಗಿದೆ ಇಲ್ಲಿ ಎರಡನೆಯದಾಗಿ ಹೇಳಲ್ಪಟ್ಟಿರುವವರು ವಿಶೇಷವಾಗಿ ದರ್ಶನಗಳನ್ನು ನೋಡುವುದನ್ನು ಹಾಗೂ ಮುಂದೆ ನಡೆಯಲಿರುವ ಸಂಗತಿಗಳನ್ನು ಮುಂದಾಗಿ ಕಾಣುವುದನ್ನು ಸೂಚಿಸಲಾಗಿದೆ ನಿಖರವಾಗಿ ಹೇಳುವುದಾದರೆ ಪ್ರವಾದಿಯಾದವನು ಬೋಧಿಸುವವನಾಗಿ ಇಲ್ಲವೇ ಸಾರುವವನಾಗಿ ಇದ್ದರೂ ಹಲವು ಸಂದರ್ಭಗಳಲ್ಲಿ ಈ ಎರಡು ಗುಣಗಳು ಒಬ್ಬನೇ ವ್ಯಕ್ತಿಯಲ್ಲಿ ಜತೆಗೂಡಿರುವುದು ಸ್ನಾನಿಕನಾದ ಯೋಹಾನನ ಸಂಗತಿಯು ಹೀಗೆಯೇ ಇತ್ತು ಜನರು ಮಾನಸಾಂತರ ಹೊಂದಬೇಕೆಂಬ ಮತ್ತು ಇತರ ಮುಖ್ಯವಾದ ಸಂದೇಶವನ್ನು ಅವರಿಗೆ ಸಾರಿ ಹೇಳುವುದಲ್ಲದೆ ಆತನು ಮುಂದಾಗುವ ಸಂಗತಿಯನ್ನು ದುಷ್ಟಾಂತವಾಗಿ ನಮ್ಮ ಕರ್ತನು ಲೋಕದ ಪಾಪವನ್ನು ನಿವಾರಣೆ ಮಾಡಲು ದೇವರು ನೇಮಿಸಿರುವ ಯಜ್ಞದ ಕುರಿಮರಿ ಎನ್ನುವುದನ್ನು ಮುಂತಿಳಿಸಿದನು ಕರ್ತನು ಜನರಿಗೆ ಪವಿತ್ರಾತ್ಮದಲ್ಲಿಯೂ ಮತ್ತು ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನೆಂದು ಸಹ ಸಾರಿ ಹೇಳಿದನು ಯೋಹಾನನಿಗಿಂತಲೂ ದೊಡ್ಡ ಪ್ರವಾದಿ ಇರಲಿಲ್ಲ ಏಕೆಂದರೆ ನಮ್ಮ ಕರ್ತನ ವಿಷಯವಾದ ಈ ಸೇವೆಗಿಂತಲೂ ಹೆಚ್ಚು ಮುಖ್ಯವಾದ ಸೇವೆಯನ್ನು ಬೇರೆ ಯಾವ ಪ್ರವಾದಿಗಳಿಗೂ ವಹಿಸಿಕೊಟ್ಟಿರಲಿಲ್ಲ ಬೆಸಿಯನ ಬರುವಿಕೆ ಕನ್ಯೆಯ ಮೂಲಕವಾದ ಆತನ ಜನನ ಕುರಿಯಂತೆ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವುದು ಆತನ ಶಿಲುಬೆಯ ಮರಣ ಮುಂತಾದವುಗಳನ್ನು ಇತರರು ಸಾರಿದರಾದರೂ ದೇವಕುಮಾರನಾದ ಕ್ರಿಸ್ತ ಏಸುವನ್ನು ಮೊದಲು ನೇರವಾಗಿ ಪ್ರಕಟಿಸುವ ಅಥವಾ ಸಾರುವ ಬಹು ಗೌರವಯುತವಾದ ಸೇವೆಯನ್ನು ಯೋಹಾನನಿಗೆ ಕೊಡಲಾಯಿತು ಯೋಹಾನನಿಂದ ತುಂಬಲ್ಪಟ್ಟ ಈ ಗೌರವಯುತ ಸ್ಥಾನದ ವಿಷಯವಾಗಿ ನಾವು ಆಲೋಚಿಸುವಾಗ ಈ ವಿಷಯದ ಬಗ್ಗೆ ಗುರುವು ಅಂದರೆ ಏಸುವು ಹೇಳಿದ ಈ ಮಾತನ್ನು ನೆನೆಯೋಣ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಪೋಸ್ತಲರಿಗೆ ಹಾಗೂ ಅವರ ಕಾಲದ ನಂತರದಲ್ಲಿ ಅವರ ಮಾತಿನ ಆಧಾರದ ಮೇಲೆ ಕರ್ತನನ್ನು ನಂಬಿ ತಮ್ಮ ವಿಶ್ವಾಸ ಪ್ರತಿಷ್ಠೆಗಳ ಮೂಲಕವಾಗಿ ಆತನೊಡನೆ ಅತಿ ಮುಖ್ಯವಾದ ಸಂಬಂಧಕ್ಕೆ ಬಂದವರಿಗೆ ದೇವರು ನೀಡಿರುವ ಗೌರವ ಸ್ಥಾನದ ವಿಷಯವಾಗಿ ಎಂಥ ಒಂದು ಚಿಂತನೆಯು ಇಲ್ಲಿರುವುದು ದೇವರ ರಾಯಭಾರಿಗಳಾಗಿರುವ ಗೌರವದ ಬಗ್ಗೆ ಎಷ್ಟರ ಮಟ್ಟಿಗೆ ನಮಗೆ ಗ್ರಹಿಕೆಯಾಗಿರುವುದೋ ಅಷ್ಟರ ಮಟ್ಟಿಗೂ ನಮಗೆ ದೊರೆತಿರುವ ಅವಕಾಶ ಮತ್ತು ಸವಲತ್ತುಗಳನ್ನು ಉಪಯೋಗಿಸುವುದರಲ್ಲಿಯೂ ನಂಬಿಗಸ್ಥರಾಗಿರೋಣ ಶರೀರ ಸಂಬಂಧದಲ್ಲಿ ಬಂದ ಕರ್ತನನ್ನು ಪ್ರಕಟಿಸುವ ಗೌರವವು ಯೋಹಾನದಾಗಿ ಯೋಹಾನದಾಗಿತ್ತು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲಿರುವ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಹಾಗೂ ಆತನ ಮಹಿಮೆಯುಳ್ಳ ಆಳ್ವಿಕೆಗಳು ಆರಂಭವಾಗಲಿರುವುದನ್ನು ಸಾರುವ ಅವಕಾಶ ನೀಡಲ್ಪಟ್ಟಿರುವುದು ನಮಗೆ ಲಭಿಸಿರುವ ಒಂದು ವಿಶೇಷ ಗೌರವ ದೇವರ ಚಿತ್ತದಿಂದ ಇದರ ದೆಸೆಯಾಗಿ ನಾವು ಸೆರೆಗೆ ಹೋಗಬೇಕಾದರೂ ಸಾವನ್ನು ಹೊಂದಬೇಕಾದರೂ ತಲೆ ವಹಿಸಿಕೊಳ್ಳಬೇಕಾಗಿ ಬಂದರೂ ಈ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿರೋಣ ಯೋಹಾನನು ಸಾರುತ್ತಿದ್ದು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಅಂದರೆ ಹೊಂದಿ ಅದಕ್ಕೆ ಸಿದ್ಧರಾಗಿರೆಂದು ನಮ್ಮ ಕರ್ತನು ಇಸ್ರಾಯೇಲರಿಗೆ ಸುಗ್ಗಿಯ ಬೆಳೆಯನ್ನು ಕೊಯ್ಯುವವನಂತಿದ್ದು ಗೋಧಿ ಕಾಳನ್ನು ತನ್ನ ಕಣಜಕ್ಕೆ ತುಂಬಿಕೊಂಡು ಹೊಟ್ಟನ್ನು ಬೆಂಕಿಯಲ್ಲಿ ಹಾಕುವನೆಂಬುವುದನ್ನು ಅವನು ಮುಂತಿಳಿಸಿದ್ದನು ಇದೇ ಅಂಶವನ್ನು ಆತನು ಮತ್ತೆ ವ್ಯಕ್ತಪಡಿಸುವವನಾಗಿ ಆತನು ನಿಮ್ಮಲ್ಲಿ ಕೆಲವರಿಗೆ ಪವಿತ್ರಾತ್ಮದಲ್ಲಿಯೋ ಮತ್ತು ನಿಮ್ಮಲ್ಲಿ ಬೇರೆಯವರಿಗೆ ಬೆಂಕಿಯಲ್ಲಿಯೋ ಸ್ನಾನ ಮಾಡಿಸುವನು ಎಂದು ಹೇಳಿದನು ಈ ಪ್ರವಾದನೆಗಳು ಖಚಿತವಾದ ರೀತಿಯಲ್ಲಿ ನೆರವೇರಲ್ಪಟ್ಟಿರುವು ಪಟ್ಟಿರುವು ತನ್ನ ಶಿಷ್ಯರಿಗೆ ಹೇಳಿದಂತೆಯೇ ನಮ್ಮ ಕರ್ತನು ಆ ಜನಾಂಗದವರಲ್ಲಿ ಕೊಯ್ಲಿನ ಕಾರ್ಯವನ್ನು ನೆರವೇರಿಸಿದ್ದನು ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದನು ಮೂರುವರೆ ವರ್ಷಗಳ ಪರ್ಯಂತರ ಕರ್ತನು ಕೊಯ್ಲಿನ ಕೆಲಸವನ್ನು ಮಾಡಿ ಆ ಜನಾಂಗದವರಲ್ಲಿ ತನ್ನ ಶಿಷ್ಯರನ್ನು ಪ್ರಥಮ ಫಲವನ್ನಾಗಿ ಕೂಡಿಸಿಕೊಂಡು ಅವರ ಮೇಲೆ ಪಂಚಾಶತಮ ದಿನದಂದು ಪವಿತ್ರಾತ್ಮವನ್ನು ಸುರಿಸಿದನು ಇದರ ನಂತರ ಹೊಟ್ಟನ್ನು ಬೆಂಕಿಯಲ್ಲಿ ಹಾಕಿ ಸುಡುವ ಬೆಂಕಿಯ ಸ್ನಾನದ ಮುನ್ನ ಶಿಷ್ಯರು ಇತರರನ್ನು ಕೂಡಿಸಿದರು ಆ ಬೆಂಕಿಯ ಸ್ನಾನವು ಆ ಜನಾಂಗದ ಇತಿಹಾಸವು ಮುಕ್ತಾಯವಾಗುವ ಸಮಯದಲ್ಲಿ ಅಂದರೆ ಕ್ರಿಸ್ತಶಕ ಎಪ್ಪತ್ತರಲ್ಲಿ ನೆರವೇರಿಸಲ್ಪಟ್ಟು ಆ ಪಟ್ಟಣ ದೇವಾಲಯ ಮತ್ತು ಇಡೀ ರಾಜ್ಯ ವ್ಯವಸ್ಥೆಗಳ ಪೂರ್ಣ ನಾಶನದಲ್ಲಿ ಅಂತ್ಯವಾಯಿತು ಹಾಗೆಯೇ ಈ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಜೀವಿಸುತ್ತಿರುವವರಾಗಿ ಪರೋಷಿಯ ಎಂಬ ಮನುಷ್ಯಕುಮಾರನ ಪ್ರತ್ಯಕ್ಷತೆಯನ್ನು ಪ್ರಕಟಿಸುತ್ತಿರುವ ನಾವು ಹೆಸರಿಗೆ ಆತ್ಮಿಕ ಇಸ್ರಾಯರಂತಿರುವ ಕ್ರೈಸ್ತ ಸಮುದಾಯದಲ್ಲಿ ಕೊಯ್ಲಿನ ಕೆಲಸವು ಪೂರ್ಣಗೊಳ್ಳುತ್ತಿದ್ದು ಗೋಧಿ ಕಾಳುಗಳು ತೆರೆಯ ಆಚೆಗೆ ಕಡೆ ಎಂಬ ಕಣಜಕ್ಕೆ ಕೂಡಿಸಲ್ಪಡುತ್ತಿದ್ದು ಶೀಘ್ರದಲ್ಲಿ ಲೋಕದ ಮೇಲೆ ವಿಶೇಷವಾಗಿ ಹಣಜಿ ಎಂಬ ಗುಂಪಿನ ಮೇಲೆ ಜನಾಂಗ ಹುಟ್ಟಿದಂದಿನಿಂದ ಮೊದಲುಗೊಂಡು ಇದುವರೆಗೂ ಸಂಭವಿಸದಂತಹ ಸಂಕಟವು ಬರುವುದೆಂಬುವುದನ್ನು ಅರಿತವರಾಗಿದ್ದೇವೆ ಇದು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲು ಮೆಸ್ಸಿಯನ ರಾಜ್ಯವು ಬಲದಿಂದಲೂ ಪ್ರಭಾವದಿಂದಲೂ ಕೂಡಿ ಸ್ಥಾಪನೆಯಾಗುವುದಕ್ಕೆ ಮೊದಲು ದೇವರು ಮಾಡಿರುವ ಸಿದ್ಧತೆಯ ಕಾರ್ಯ ನಾವು ಅಬ್ರಹಾಮನ ಮಕ್ಕಳು ಪಾಪವು ಯಾರನ್ನು ದೇವರ ರಾಜ್ಯದಲ್ಲಿ ಪಾಲನ್ನು ಹೊಂದಲು ಬಿಡುವುದಿಲ್ಲ ಆದುದರಿಂದ ಎಲ್ಲರೂ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತನೊಂದಿಗೆ ಸಂಧಾನವಾಗಿ ಜೀವನದ ಒಂದು ಹೊಸ ಪುಟವನ್ನು ತೆರೆಯಲು ಯತ್ನಿಸಬೇಕೆಂದು ಯೋಹಾನನು ಸಾರುತ್ತಿದ್ದುದು ಅಲ್ಲಿ ಕೇಳುತ್ತಿದ್ದ ದೇವರ ಪರಿಶುದ್ಧ ಜನರೆಂದು ಹೇಳಿಕೊಳ್ಳುವ ಕೆಲವರಿಗೆ ಒಂದು ಅಗಾತವಾಗಿ ತೋರಿಬಂತು ಇವರಲ್ಲಿ ಪರಿಸಾಯರು ಲೌಕಿಕ ಜ್ಞಾನಿಗಳಾದ ಕಾಯರು ಹೈಯರ್ ಕ್ರಿಟಿಕ್ಸ್ ಅಂದರೆ ಉತ್ಕೃಷ್ಟವಾದ ವಿಮರ್ಶಕರು ನಂಬಿಕೆ ಇಲ್ಲದವರು ಇದ್ದರು ಕೆಲವರು ಇದನ್ನು ಕೇಳಿ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಮಾನಸಾಂತರ ಹೊಂದಿದರಾದರೂ ಬೇರೆಯವರು ಯೋಹಾನನ ಬೋಧನೆಗಳು ವಿಪರೀತವಾದವುಗಳು ಅಸಂಬಜ ಅಸಂಜಸವಾದವುಗಳೆಂದು ವಿವಾದ ಮಾಡಿದರು ದೇವರು ಅಬ್ರಾಹಮನ ಸಂತತಿಗೆ ಆ ರಾಜ್ಯವನ್ನು ಕೊಡುವ ವಾಗ್ದಾನ ಮಾಡಿರುವನೆಂದು ಅವರು ವಾದಿಸಿದರು ತಮ್ಮಂತೆ ಪರಿಶುದ್ಧರು ಯೋಗ್ಯರು ಅಬ್ರಹಾಮನ ಸಂತತಿಯ ಬೇರೆ ಯಾವ ಜನಾಂಗದಲ್ಲಿ ಆಗಲಿ ಅಥವಾ ಬೇರೆ ಯಾರ ಯಾರಲ್ಲೇ ಆಗಲಿ ಇರುವುದಿಲ್ಲವಾದುದರಿಂದ ದೇವರ ರಾಜ್ಯದ ವಾಗ್ದಾನವು ಎಲ್ಲ ಯಹೂದ್ಯರಿಗೆ ಅವರ ಪಾವಿತ್ರ್ಯವನ್ನು ಪರಿಗಣಿಸಿಯೇ ಸಲ್ಲಬೇಕು ಹೀಗಾಗಿ ಯೋಹಾನನ ಸಾಕ್ಷಿಯನ್ನು ಅಂಗೀಕರಿಸಿದವರಲ್ಲಿ ಮುಖ್ಯವಾಗಿ ತಾವು ಪಾಪಿಗಳೆಂದು ಒಪ್ಪಿಕೊಂಡಿದ್ದ ಬಡವರೇ ಹೆಚ್ಚಾಗಿದ್ದರು ಆ ಜನಾಂಗವು ಯೋಹಾನನ ಮಾತಿಗೆ ಕಿವಿಗೊಟ್ಟು ಆತನ ಬೋಧನೆಯನ್ನು ಅಂಗೀಕರಿಸಿದ್ದಲ್ಲಿ ಅವರು ಏಸುವನ್ನು ನಂಬುತ್ತಿದ್ದರೆಂದು ನಮ್ಮ ಕರ್ತನು ನಮಗೆ ನುಡಿದಿರುವನು ಆದುದರಿಂದ ನಮ್ಮ ಕರ್ತನು ಶಿಲುಬೆಯಲ್ಲಿ ಸಾಯುವ ಮೊದಲು ಆತನಿಗೆ ಶಿಷ್ಯರಾಗಿದ್ದು ಆತನ ಪುನರುತ್ಥಾನದ ಬಳಿಕ ಆತನನ್ನು ಕಾಣುವ ಭಾಗ್ಯ ಪಡೆದ ಆ ಐನೂರು ಮಂದಿಯಲ್ಲಿ ಹಲವರು ಯೋಹಾನನ ಸಂದೇಶವನ್ನು ಆಲಿಸಿ ಅದಕ್ಕೆ ಲಕ್ಷ್ಯ ಕೊಟ್ಟವರೆಂದು ನಾವು ಸ್ಪಷ್ಟವಾಗಿ ಊಹಿಸಬಹುದು ಪಂಚಾಶತಮ ದಿನದಂದು ಹಾಗೂ ಆ ನಂತರ ನಂಬಿಕೆ ಇಟ್ಟವರಲ್ಲಿ ದೊಡ್ಡ ಪಾಲು ಜನರು ಯೋಹಾನನ ಮಾತನ್ನು ಕೇಳಿ ಪಾಪ ಪರಿಹಾರ ಹೊಂದಿ ಜೀವನದಲ್ಲಿ ಮಾರ್ಪಾಡಲು ಆತನಿಂದ ಸ್ನಾನ ದೀಕ್ಷೆ ಪಡೆದವರೆಂದು ಸಹ ನಾವು ಭಾವಿಸಬಹುದು ನಿಷ್ಠಾವಂತ ಹೃದಯವುಳ್ಳವರು ಆಶೀರ್ವಾದ ಹೊಂದಲು ಅವರು ಕುಲೀನರಾಗಲಿ ಕುಲಹೀನರಾಗಲಿ ಇಲ್ಲವೇ ಐಶ್ವರ್ಯವಂತರಾಗಲಿ ಬಡವರಾಗಲಿ ಅಥವಾ ತಮ್ಮ ಜೀವನದಲ್ಲಿ ಯಾವ ಸ್ಥಿತಿಯಲ್ಲೇ ಅವರು ಇರಲಿ ದೇವರ ಏರ್ಪಾಡುಗಳು ಮತ್ತು ಅದರ ಕಾರ್ಯಭಾರ ಪಡೆದವರು ಆ ಕಾರ್ಯಕ್ಕೆ ಹೀಗೆ ಸಹಕರಿಸುವರು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡುವುದು ರೀಪ್ರಿಂಟ್ ಪುಟದ ಸಂಖ್ಯೆ ನಾಲ್ಕು ಸಾವಿರದ ನೂರ ಹನ್ನೆರಡು ಪುಟದ ಸಂಖ್ಯೆ ಎಪ್ಪತ್ತೊಂಬತ್ತು ಎಂಬತ್ತು ನಮ್ಮ ಕರ್ತನ ಮುಂದೂತನು ಹಿಂದಿನ ಕಾಲಗಳಲ್ಲಿ ಮತ್ತು ಈಗಿನ ಕಾಲದಲ್ಲೂ ಪೂರ್ವ ದೇಶಗಳಲ್ಲಿ ದೊಡ್ಡ ವ್ಯಕ್ತಿಗಳು ತಾವು ಪ್ರಯಾಣ ಮಾಡುವಾಗ ತಮ್ಮ ಮುಂದುಗಡಿಯಲ್ಲಿ ಓಡುತ್ತಾ ದಾರಿಯನ್ನು ಸುಗಮಗೊಳಿಸಲು ಆಗಮನ ಪೋಷ ಘೋಷಕರು ಅಥವಾ ಮುಂದೂತರು ಮುಂದಾಗಿ ಓಡುತ್ತಿದ್ದರು ಡಾಕ್ಟರ್ ಟ್ರಂಬಲ್ ಎಂಬುವರು ಒಂದು ಪೌರತ್ವ ಪಟ್ಟಣದ ಬೀದಿಯನ್ನು ಹೀಗೆ ವರ್ಣಿಸಿರುವರು ಅರೆ ನಗ್ನರಾದ ಕುಂಟರು ಕುರುಡರು ಭಿಕ್ಷುಕರು ನಿರುಪಯುಕ್ತ ಹೆಸರು ಹಾಗೂ ಹೊಳಪು ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದ ಗಂಡಸರು ಪೂರ್ಣವಾಗಿ ತುಂಬಿರುತ್ತಿದ್ದರು ವೇಗವಾಗಿ ಸಾಗುತ್ತಿದ್ದ ಕತ್ತೆಗಳು ದಾರಿಯಲ್ಲಿ ಒತ್ತಾಗಿ ಒತ್ತಾಗಿರುತ್ತಿದ್ದವು ಈ ಗೊಂದಲದ ನಡುವೆ ಇದ್ದಕ್ಕಿದ್ದಂತೆ ತೀಕ್ಷ್ಣವೂ ಸ್ಪಷ್ಟವೂ ಆದ ಒಂದು ಸ್ವರವು ಕೇಳಲ್ಪಟ್ಟಿತು ಅದು ಓ ಹಾ ಅಂದರೆ ಎಚ್ಚೆತ್ತುಕೊಳ್ಳಿ ಎಂದು ತಳಕಿನ ವಸ್ತ್ರ ತೊಟ್ಟಿದ್ದ ಒಬ್ಬ ಐಗುಪ್ತ ಯುವಕನು ಹಗುರವಾಗಿ ಒಂದು ಕೋಲನ್ನು ಆಡಿಸುತ್ತಾ ಓಡುತ್ತಾ ಕಿಕ್ಕಿರದ ಜನರ ಜನರಿಗೆ ಪದೇ ಪದೇ ಕೂಗಿ ಹೇಳುತ್ತಾ ತನ್ನ ಹಿಂದೆ ಬರುವವರಿಗೆ ದಾರಿ ಮಾಡಿ ಕೊಡುತ್ತಿದ್ದನು ಆತನ ಹಿಂದೆ ಹತ್ತಿರದಲ್ಲೇ ಒಬ್ಬ ಸರಕಾರಿ ಅಧಿಕಾರಿಯು ಕುಳಿತಿದ್ದ ಆಕರ್ಷಕವಾದ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ಒಂದು ತೆರದ ಬಂಡಿ ಬರುತ್ತಿತ್ತು ನಾನು ಕೈರೋ ನಗರದಲ್ಲಿರುವಾಗ ಸಾಮಾನ್ಯವಾಗಿದ್ದ ದೃಶ್ಯವೆಂದರೆ ಜನಸಂದಣಿ ರಸ್ತೆಗಳಲ್ಲಿ ಪಾಷಾಗಳ ಅಂದರೆ ಅಧಿಕಾರಿಗಳ ಗಾಡಿಗಳು ಅದರ ಮುಂದೆ ಜೋರಾಗಿ ಕೂಗಿ ಓಡುತ್ತಾ ದಾರಿಯನ್ನು ಸುಗಮ ಮಾಡುತ್ತಿದ್ದ ಒಬ್ಬ ಅಥವಾ ಇಬ್ಬರು ಮುಂದೂತರುಗಳದ್ದು ಸ್ನಾನಿಕನಾದ ಯೋಹಾನನು ಮುಂದೂತನಾಗಿ ಶರೀರ ಸಂಬಂಧದಲ್ಲಿ ಬಂದ ನಮ್ಮ ಕರ್ತನಿಗೆ ಆತನ ದಾರಿಯನ್ನು ಸುಗಮಗೊಳಿಸಿ ಆತನು ಸರಿಯಾದ ರೀತಿಯಲ್ಲಿ ಅಂಗೀಕರಿಸಲ್ಪಡಲು ಆತನ ವಿಷಯವನ್ನು ಪ್ರಕಟ ಮಾಡಬೇಕಿತ್ತು ಆದರೆ ಯೋಹಾನನು ಮೆಸ್ಸಿಯನಿಗೆ ದಾರಿಯನ್ನು ಸುಗಮಗೊಳಿಸಿ ಆತನ ರಾಜ್ಯ ರಾಜ್ಯ ಬರುವುದಕ್ಕೆ ಸಿದ್ಧ ಮಾಡುವ ವಿಷಯವಾದ ಪ್ರವಾದನೆಗಳೆಲ್ಲವನ್ನೂ ನೆರವೇರಿಸಲಿಲ್ಲ ಅದರ ವಿಷಯವಾಗಿ ಹೀಗೆ ಬರೆದದೆ ಅರಣ್ಯದಲ್ಲಿ ಯಹೋವನ ದಾರಿಯನ್ನು ಸರಿಪಡಿಸಿರಿ ಅರಣ್ಯದಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಿಗೆ ಮಾಡಿರಿ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವುದು ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಮಲೆನಾಡು ಬಯಲು ಸೀಮೆಯಾಗುವುದು ಕೊರಕಲ ನೆಲವು ಸುಗಮ ಸಮವಾಗುವುದು ನಿಜರೂಪದಲ್ಲಿನ ಎಲಿಯನು ನಮ್ಮ ಓದುಗರ ನೆನಪಿಗೆ ತರುವುದೆಂದರೆ ಸತ್ಯವೇದ ಪಾಠಮಾಲೆಯ ಎರಡನೆಯ ಗ್ರಂಥದ ಎಂಟನೆಯ ಅಧ್ಯಾಯದಲ್ಲಿ ಪುರಾವೆಗಳ ಸಹಿತವಾಗಿ ನಾವು ಪ್ರತಿಪಾದಿಸಿ ಹೇಳಿದಂತೆ ಶರೀರ ಸಂಬಂಧದಲ್ಲಿ ಬಂದ ಯೋಹಾನನು ಶರೀರ ಸಂಬಂಧದಲ್ಲಿ ಬಂದಿದ್ದ ಯೇಸುವನ್ನು ಪರಿಚಯಿಸಿ ಮುಂದೂತನ ಕಾರ್ಯವನ್ನು ನೆರವೇರಿಸಿದಂತೆಯೇ ಈ ಸುವಾರ್ಥ ಯುಗದಲ್ಲಿ ಶರೀರದಲ್ಲಿರುವ ಕ್ರೈಸ್ತ ಸಭೆಯು ನಿಜ ರೂಪದಲ್ಲಿನ ಎಲಿಯನಾಗಿದ್ದು ಪ್ರಭಾವುಳ್ಳ ಅರಸನಾದ ಕ್ರಿಸ್ತನ ಎರಡನೆಯ ಬರುವಿಕೆಯನ್ನು ಪ್ರಕಟಿಸಿ ಆತನ ಸಾವಿರ ವರ್ಷದ ಆಳ್ವಿಕೆಗೆ ದಾರಿಯನ್ನು ಸುಗಮಗೊಳಿಸುವಂತೆ ಕೇಳಿಕೊಳ್ಳುವುದು ಅವರ ಕಾರ್ಯವಾಗಿರುವುದು ಈ ವಿಷಯವಾದ ನಿರೂಪಣೆಯನ್ನು ನೀವೆಲ್ಲರೂ ಹೊಂದಿರುವುದರಿಂದ ಇಲ್ಲಿ ನಾವು ಇದರ ಪ್ರಸ್ತಾಪನೆಗೆ ಹೋಗುವುದಿಲ್ಲ ನಾವು ಮೇಲೆ ಹೇಳಿರುವ ಪ್ರವಾದನೆಯನ್ನು ಗಮನಿಸೋಣ ನಾವು ತಿಳಿದುಕೊಂಡಿರುವುದೆಂದರೆ ಯೋಹಾನನ ಸೇವೆಯನ್ನು ಹೋಲಿಸಿ ನೋಡಿದ್ದಲ್ಲಿ ಇದು ನೆರವೇರಲ್ಪಟ್ಟಿರುವುದು ಅಲ್ಪ ಪ್ರಮಾಣದಲ್ಲಿ ಇದು ಎರಡು ವರ್ಷಗಳಿಗೂ ಕಡಿಮೆಯ ಅವಧಿಯಲ್ಲಿ ಅಂತ್ಯಗೊಂಡು ಆ ಜನಾಂಗದ ಒಂದು ಪೀಳಿಗೆಯವರಲ್ಲಿ ಬಹು ಸ್ವಲ್ಪ ಮಂದಿಗೆ ಮಾತ್ರ ತಲುಪಿತ್ತು ಆದರೆ ಕೇವಲ ಈ ಸಂದೇಶವನ್ನೇ ಲೋಕಕ್ಕೆ ಸಾಕ್ಷಿಯಾಗಿ ಹೇಳುತ್ತಿರುವುದು ನಿಜರೂಪದಲ್ಲಿನ ಎಲಿಯನನ್ನು ಹಾಗೂ ನಿಜರೂಪದಲ್ಲಿನ ಯೋಹಾನನನ್ನು ಸೂಚಿಸುವ ಶಾರೀರಿಕವಾದ ಕ್ರಿಸ್ತನ ಸಭೆ ಈ ಸಂದೇಶದ ಬಗ್ಗೆ ಅಪಸ್ಥರನ್ನು ವ್ಯಕ್ತಪಡಿಸಿದ ಅಭಿಪ್ರಾಯದಂತೆ ಲೋಕವು ಅರಣ್ಯ ವಾತಾವರಣದ ಸನ್ನಿವೇಶದಲ್ಲಿದ್ದು ಅದನ್ನು ಆ ಗೊಂದಲದ ಸ್ಥಿತಿಯಿಂದ ಒಂದು ಕ್ರಮಕ್ಕೆ ತರಲು ದೊಡ್ಡ ಅರಸನ ಪ್ರತ್ಯಕ್ಷತೆಯು ಅಗತ್ಯವಿರುವುದು ಈ ಮೂಲಕ ವಾದ ಅದರ ಸಂದೇಶವೇನೆಂದರೆ ಯಾರು ಇದಕ್ಕೆ ಕಿವಿಗೊಡವರೋ ಅವರು ಜಾಗರೂಕರಾಗಿ ನಡೆದು ಅರಣ್ಯದ ದಾರಿಯನ್ನು ನೆಟ್ಟಿಗೆ ಮಾಡಿ ಬರುತ್ತಿರುವ ಅರಸನಿಗೆ ರಾಜಮಾರ್ಗ ಏರ್ಪಡಿಸಬೇಕು ಇದಕ್ಕೂ ಮಿಗಿಲಾಗಿ ಅದು ತೋರಿಸಿಕೊಡುವುದೇನೆಂದರೆ ಯೇಸುವಿನ ಮತ್ತು ಸಭೆಯ ಸಾವಿರ ವರ್ಷ ಪೂರ್ಣವಾದ ಆ ಆಳ್ವಿಕೆಯನ್ನು ಲೋಕವನ್ನು ಆಳ್ವಿಕೆಯಲ್ಲಿ ಲೋಕವನ್ನು ಯಹೋವನ ಪ್ರತ್ಯಕ್ಷತೆಗೆ ಸಿದ್ಧಗೊಳಿಸಿ ಪಾಪದ ದೆಸೆಯಿಂದ ಆತನಿಂದ ತಿರಸ್ಕರಿಸಲ್ಪಟ್ಟು ಖಂಡನೆಗೆ ಒಳಗಾಗಿ ಒಣ ಅರಣ್ಯದಂತಿರುವುದಕ್ಕೆ ಬದಲಾಗಿ ಭೂಮಿಯನ್ನು ಹಸಿರಿನಿಂದ ಕೂಡಿದ ಆತನ ಪಾದಪೀಠವನ್ನಾಗಿ ಮತ್ತೆ ಮಾಡಲಾಗುವುದು ಈ ಪ್ರವಾದನೆಯಲ್ಲಿ ಶರೀರದಲ್ಲಿರುವ ಸಭೆಯ ಕಾರ್ಯವನ್ನು ಮಾತ್ರವಲ್ಲದೆ ಸಾವಿರ ವರ್ಷದಲ್ಲಿ ಕ್ರಿಸ್ತನು ಮತ್ತು ಸಭೆಯು ಮಾಡಿದ ಕಾರ್ಯವನ್ನು ಸಹ ಮುಂದಿಳಿಸಲಾಗಿರುವುದು ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು ಎನ್ನುವುದು ದೀನರನ್ನು ಹೀನಾವಸ್ಥೆಯಿಂದ ಮೇಲೆತ್ತುವುದನ್ನು ಮತ್ತು ಯಾರು ಈ ಪಾಪದ ಆಳ್ವಿಕೆಯಲ್ಲಿ ಪ್ರಭಾವ ಮತ್ತು ಸಮೃದ್ಧಿಯನ್ನು ಗಳಿಸಿ ಉನ್ನತ ಸ್ಥಿತಿಗೆ ತಲುಪುತ್ತಿರುವರೋ ಅವರನ್ನು ನೀತಿಯುಳ್ಳ ಆಳ್ವಿಕೆಯಲ್ಲಿ ದೀನ ಸ್ಥಿತಿಗೆ ತರಲಾಗುವುದು ಇದನ್ನು ಸಾಂಕೇತಿಕವಾಗಿ ಎಲ್ಲ ಬೆಟ್ಟಗಳು ತಗ್ಗಿಸಲ್ಪಡುವವು ಎಂದು ಸೂಚಿಸಲಾಗಿದೆ ಪಾಪ ಮತ್ತು ಅಪಕ್ವತೆ ಪಕ್ವತೆಗಳು ಕೂಡಿರುವ ಈಗಿನ ಕಾಲದಲ್ಲಿನ ವಕ್ರತೆಯುಳ್ಳ ವಿಶೇಷ ಸಂಗತಿಗಳೆಲ್ಲವನ್ನು ನೆಟ್ಟಗೆ ಮಾಡಲಾಗುವುದು ಅಸಂಬಂಧವಾದ ಕ್ಲಿಷ್ಟಕರ ಸಂಗತಿ ಸಂಗತಿಯೆಲ್ಲವನ್ನೂ ಸರಾಗ ಮಾಡಲಾಗುವುದು ಹೀಗೆ ಸಮಸ್ತವನ್ನು ಸರಿ ಮಾಡುವ ಕಾಲಗಳಲ್ಲಿ ನಡೆಯುವ ಕಾರ್ಯಗಳ ಫಲವಾಗಿ ದೇವರ ಚಿತ್ತಕ್ಕೆ ಹಾಗೂ ಪ್ರೀತಿಯ ವಿಷಯವಾದ ದೇವರ ನಿಯಮಕ್ಕೆ ಅನುಗುಣವಾಗಿ ಮನುಕುಲದವರೆಲ್ಲರೂ ಹೊಂದಾಣಿಕೆಗೆ ಬಂದು ದೇವರ ಸಮಕ್ಷಮಕ್ಕೆ ಸೇರಲು ಅಂತ್ಯವಾಗಿ ಸಿದ್ಧರಾಗುವರು ಆತನ ಪಾದಪೀಠವು ವೈಭವವಾಗಿರುವುದು ಎಂಬ ಪ್ರವಾದಿಗಳ ಮಾತಿನಲ್ಲಿ ಇದು ಸೂಚಿತವಾಗಿರುವುದು ಹಾಗಾದರೆ ನೀನು ಯಾರು ನೀನು ಕ್ರಿಸ್ತನೋ ಇಲ್ಲ ನೀನು ಎಲಿಯನೋ ಇಲ್ಲ ನೀನು ಮೋಶೆಯೋ ಹೇಳಿರುವ ಆ ಪ್ರವಾದಿಯೋ ಇಲ್ಲ ಹಾಗಾದರೆ ನೀನು ಯಾರು ಏಕೆ ನೀನು ಈ ರೀತಿಯಲ್ಲಿ ಬಂದು ಅಧಿಕಾರವಿದ್ದವನಂತೆ ಮಾತನಾಡುತ್ತಿರಿವಿ ಇದು ಸ್ನಾನಿಕನಾದ ಯೋಹಾನನ ಬಗ್ಗೆ ಕೇಳಲ್ಪಟ್ಟ ಪ್ರಶ್ನೆ ಇದಕ್ಕೆ ಯೋಹಾನನ ಉತ್ ಉತ್ತರ ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಆ ಶಬ್ದವೇ ನಾನು ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವನು ಆದರೆ ನನಗಿಂತ ಶಕ್ತನ್ನು ಬರುತ್ತಾನೆ ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಹೀಗೆ ಯೋಹಾನನು ತನ್ನ ಅಲ್ಪತನವನ್ನು ಹೋಲಿಸಿಕೊಂಡು ಮೆಸ್ಸಿಯನ ಶ್ರೇಷ್ಠತೆಯನ್ನು ಸಾರಿ ಹೇಳಿದನು ಖಂಡಿತವಾಗಿಯೂ ಆತನಿಗೆ ನಿಜರೂಪವಾಗಿರುವ ನಾವು ಆ ಮಹಿಮೆಯುಳ್ಳ ರಾಜ್ಯದ ಬಗ್ಗೆ ಸಾರುವ ಸೌಭಾಗ್ಯದ ವಿಷಯವನ್ನು ಬಹುದೀನರಾಗಿ ಭಾವಿಸಬಹುದು ಇದನ್ನು ಬಿಟ್ಟು ನಮಗೆ ಬೇರೆ ಯಾವ ಮನೋಭಾವವಿದ್ದರೂ ಆತನ ಪ್ರತಿನಿಧಿಗಳು ಮತ್ತು ರಾಜಭಾರಿಗಳು ಆಗಿರಲು ನಾವು ಅಯೋಗ್ಯರಾಗುವೆವು ಒಬ್ಬ ಕವಿಯು ಇದನ್ನು ವ್ಯಕ್ತಪಡಿಸಿ ಹೀಗೆ ಹೇಳಿದ್ದಾನೆ ನಿಜವಾಗಿಯೂ ಏನೂ ಅಲ್ಲದವರಾಗಿ ಅಲ್ಲದವರಾಗಿ ಆತನಿಗೆ ತಮ್ಮ ಸ್ವರವನ್ನು ಎತ್ತಲಿ ಆತನೇ ಆಶೀರ್ವಾದದ ಬುಗ್ಗೆ ಹೌದು ಸ್ತುತಿ ಹೊಂದಲು ಆತನೇ ಯೋಗ್ಯನು ಈ ಏಣಿಕೆಯು ಆ ಒಬ್ಬಾತನ ಬಗ್ಗೆ ನುಡಿದಿರುವುದಕ್ಕೆ ಹೇಗೆ ಸಮನಾಗಿರುವುದು ಅಲ್ಲಿ ಏಸುವು ಶರೀರ ಸಂಬಂಧವಾಗಿ ಪ್ರತ್ಯಕ್ಷನಾಗಿ ಶರೀರ ಸಂಬಂಧದ ಇಸ್ರಾಯೇಲರಿಗೆ ತನ್ನನ್ನು ಸಮರ್ಪಿಸಿಕೊಂಡನು ಈಗ ಆತನು ಆತ್ಮ ಸಂಬಂಧವಾಗಿ ಪ್ರತ್ಯಕ್ಷನಾಗಿ ಅದೇ ರೀತಿಯಲ್ಲಿ ಗುರುತು ಹಿಡಿಯಲ್ಪಡದೆ ಇರುವನು ಅಲ್ಲಿ ಆತನು ನಿಜವಾದ ಇಸ್ರಾಯ್ಲರಿಂದ ಕಡೆಯದಾಗಿ ಗುರುತಿಸಲ್ ಗುರುತು ಹಿಡಿಯಲ್ಪಟ್ಟನು ಇಲ್ಲಿ ನಾವು ನಿರೀಕ್ಷಿಸುವುದೆಂದರೆ ಸುಗ್ಗಿಯ ಕಾಲ್ಯವು ಕಾಲವು ಅಂತ್ಯವಾಗುವ ಮೊದಲು ಫರೋಶಿಯಾ ಎಂಬ ಆತನ ಪ್ರತ್ಯಕ್ಷತೆಯು ನಿಜವಾದ ಆತ್ಮೀಯ ಇಸ್ರಾಯೇಲರಿಂದ ಗುರುತು ಹಿಡಿಯಲಾಗುವುದು ಈ ಮುತ್ತಿನಂತಿರುವ ಅಮೂಲ್ಯವಾದ ಸತ್ಯವನ್ನು ಲೋಕದವರ ಮುಂದೆಯಾಗಲಿ ಇಲ್ಲವೇ ಪ್ರತಿಷ್ಠಿತರಲ್ಲದವರ ಮುಂದೆಯಾಗಲಿ ಚೆಲ್ಲಬೇಕೆಂಬುವುದು ಸಲಹೆಯಲ್ಲ ಕರ್ತನ ಪ್ರತ್ಯಕ್ಷತೆ ಈಗಿನ ಕಾಲದ ಸುಗ್ಗಿಯ ಕೊಯ್ಲಿನ ಮುಂದುವರಿಯುವಿಕೆ ಶೀಘ್ರದಲ್ಲಿ ಗೋಧಿ ಕಾಳು ಕಣಜಕ್ಕೆ ತುಂಬಲ್ಪಡುವುದು ಹಾಗೂ ಕಷ್ಟ ಕಾಲವೆಂಬ ಬೆಂಕಿಯು ಹಣಜಿಯನ್ನು ದಹಿಸಲು ಶೀಘ್ರವಾಗಿ ಉರಿ ಹತ್ತಿಕೊಳ್ಳುವುದು ಇವೆಲ್ಲವುಗಳು ಕೇವಲ ನೀತಿಗೆ ಹಸಿದು ಬಾಯಾರಿರುವ ನಿಜವಾದ ಇಷ್ಟ ಎಲ್ಲರ ಸಲುವಾಗಿರುವುದು ಆದರೆ ಈ ಸತ್ಯಾರ್ಥಗಳು ನಿಜವಾಗಿಯೂ ಬುದ್ಧಿಯುಳ್ಳ ಕನ್ಯರಿಗೆ ಹೊತ್ತು ಹೊತ್ತಿಗೆ ಬೇಕಾಗಿರುವ ಆಹಾರವಾಗಿರುವುದು ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ನಮ್ಮ ಕರ್ತನ ಬಲ ಗಾಂಭೀರ್ಯಗಳನ್ನು ಸಾಂಕೇತಿಕವಾಗಿ ಸೂಚಿಸಿ ಯೂದಾ ಕುಲದಲ್ಲಿ ಜನಿಸಿದ ಸಿಂಹ ಎಂದು ಉಲ್ಲೇಖಿಸಿರುವುದು ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿನ ಅರಸನಾಗಿ ಆತನ ಮಹಾ ಬಲ ಪರಾಕ್ರಮಗಳನ್ನು ವರ್ಣಿಸುವುದಾದರೂ ಪಾಪಗಳಿಗೋಸ್ಕರ ಯಜ್ಞಾರ್ಪಿತನಾಗಲು ಆತನು ಮಾಡುವ ಭೂಲೋಕದ ಸೇವೆಯನ್ನು ಸೂಚಿಸಲು ಕುರಿಯ ಚಿತ್ರಣವು ನಿಜವಾಗಿಯೂ ಆತನಿಗೆ ಬಹು ಸಮಂಜಸವಾದದ್ದು ತಾನು ಮರಣದವರೆಗೂ ಎಲ್ಲ ರೀತಿಯಲ್ಲೂ ತನ್ನ ತಂದೆಯ ಚಿತ್ತಕ್ಕೆ ಅಂದರೆ ಶಿಲುಬೆಯ ಮರಣ ಪರ್ಯಂತರವೂ ಅಧೀನಾಗಿದ್ದುದು ಕುರಿಯ ಸ್ವಭಾವವನ್ನು ಬಹುವಾಗಿ ಹೋಲುವುದು ಇನ್ನು ಹೆಚ್ಚಾಗಿ ಹೇಳುವುದಾದರೆ ಆತನು ನಮ್ಮ ಪಾಪಗಳಿಗೋಸ್ಕರ ಅರ್ಪಿತನಾಗಲು ದೇವರು ನೇಮಿಸಿದ ಕುರಿ ಎಂಬ ಅರ್ಥದ ಪ್ರಕಾರ ಇದು ತಂದೆಯ ಚಿತ್ತದ ಮೂಲಕವಾಗಿರುವ ದೈವಿಕವಾದ ಏರ್ಪಾಡು ಸತ್ಯವೇದವು ಪ್ರಕಟಿಸಿರುವಂತೆ ದೇವರು ತನ್ನ ಒಬ್ಬನೇ ಮಗನನ್ನು ಮಾನವರ ಕ ವಿಮೋಚಕನನ್ನಾಗಿ ಕೊಟ್ಟನು ತನ್ನ ಕುಮಾರನನ್ನು ಲೋಕಕ್ಕೆ ಕಳಿಸಿದನು ಆ ಕುಮಾರನು ತಂದೆಯ ಚಿತ್ತವನ್ನು ನೆರವೇರಿಸಲು ಉಲ್ಲಾಸವಾಗಿದ್ದನು ಈ ಎಲ್ಲ ಅಂಶಗಳು ದೇವರು ನೇಮಿಸಿದ ಕುರಿ ಎಂಬ ಮಾತಿನ ವರ್ಣನೆಯಲ್ಲಿ ಸೊಗಸಾಗಿ ಬರೆಯಲ್ಪಟ್ಟಿರುವುದು ಇನ್ನು ಅಧಿಕವಾಗಿ ಇದು ನಮ್ಮ ಪಾಪಗಳ ನಿವಾರಣೆಗಾಗಿ ಒಂದು ಯಜ್ಞವು ಅವಶ್ಯಕವಾಗಿರುವುದೆಂಬ ಅಂಶವನ್ನು ನಮ್ಮ ಮನಸ್ಸಿಗೆ ತರುವುದು ಬೇರೆ ಯಾವ ವಿಧದಲ್ಲೂ ಒಂದು ಕುರಿಯು ಲೋಕದ ಪಾಪವನ್ನು ನಿವಾರಣೆ ಮಾಡಲು ಸಾಧ್ಯವಾಗದು ಕರ್ತನ ಕೃಪೆಯಿಂದ ನಾವು ಆತನನ್ನು ನಮ್ಮ ಶ್ರೇಷ್ಠ ಬೋಧಕನಾಗಿಯೂ ಕುರುಬನಾಗಿಯೂ ಗ್ರಹಿಸುವಂತೆ ನಮ್ಮ ಮನೋನೇತ್ರಗಳು ತೆರೆದಿರುವುದು ಮಾತ್ರವಲ್ಲದೆ ನಮಗೋಸ್ಕರವಾದ ಆತನ ಯಜ್ಞಾರ್ಪಣೆಯಿಂದ ನಮ್ಮ ಪಾಪಗಳು ಅದರ ದಂಡನೆಯೂ ಅಳಿಸಲ್ಪಟ್ಟದ್ದನ್ನು ತಿಳಿಯುವಂತಾದದ್ದು ಎಷ್ಟೋ ಸಂತೋಷಕರವಾಗಿರುವುದು ಯೇಸುವನ್ನು ತಮ್ಮ ಪಾಪವನ್ನು ಹೊರುವ ದೇವರ ಕುರಿಮರಿ ಎನ್ನುವುದನ್ನು ಗ್ರಹಿಸಲು ಕೇವಲ ಯಾರಿಗೆ ಸಾಧ್ಯವೋ ಅವರು ಈ ಸುವಾರ್ಥ ಯುಗದಲ್ಲಿ ನಂಬುವವರಿಗೆ ನೀಡಲಾಗಿರುವ ನಂಬಿಕೆಯ ಮೂಲಕವಾದ ನೀತಿ ನಿರ್ಣಯವನ್ನು ಹೊಂದಲು ಸಾಧ್ಯ ಯಾವನು ಕ್ರಿಸ್ತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ದೊರೆತ ತನ್ನ ನೀತಿ ವಸ್ತ್ರವನ್ನು ಕಳೆದು ಅವನು ಇದುವರೆಗೂ ತನ್ನ ಸತ್ಯವೇದವು ಪ್ರಕಟ ಮಾಡಿರುವುದೆಲ್ಲವನ್ನು ಕಳಕೊಳ್ಳುವನೆಂಬ ಸತ್ಯದ ಈ ಮುಖ್ಯ ಲಕ್ಷಣದ ಮೇಲೆ ಇರಿಸಿರುವ ನಮ್ಮ ದೃಷ್ಟಿಯು ಎಂದೂ ಕಳೆದು ಹೋಗದಂತೆ ನೋಡಿಕೊಳ್ಳೋಣ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡುವುದು ರೀಪ್ರಿಂಟ್ ಪುಟದ ಸಂಖ್ಯೆ ನಾಲ್ಕು ಸಾವಿರದ ನೂರ ಹನ್ನೆರಡು ಪುಟದ ಸಂಖ್ಯೆ ಎಂಬತ್ತೊಂದು ಮತ್ತು ಎಂಬತ್ತ ಎರಡು ಲೋಕದ ಪಾಪವನ್ನು ನಿವಾರಣೆ ಮಾಡುವುದು ದೇವರ ವಾಕ್ಯದಲ್ಲಿನ ಹೇಳಿಕೆಗಳು ಎಷ್ಟು ಅದ್ಭುತವಾದವುಗಳು ಮತ್ತು ಕರಾರುವಕ್ಕಾದವುಗಳು ಯೋಹಾನನು ಒಬ್ಬ ಯಹೂದ್ಯನಾಗಿ ತಾನು ಪ್ರಕಟಿಸಿರುವುದೆಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದನೆಂಬುದನ್ನು ನಿರೀಕ್ಷಿಸಲಾಗದು ಏಕೆಂದರೆ ಯಹೂದ್ಯರು ಮೆಸಿಯನು ಯಹೂದ್ಯರ ಪಾಪಗಳನ್ನು ನಿವಾರಣೆ ಮಾಡುವುದನ್ನು ಅನಂತರ ಅವರು ದೇವರಿಂದ ನೇಮಕವಾದ ರಾಜವಂಶದ ಯಾಜಕರಾಗಿ ಲೋಕವನ್ನು ನೀತಿಯ ಮೂಲಕವಾಗಿ ತಿದ್ದುಪಡಿ ಮಾಡುವುದನ್ನು ನಿರೀಕ್ಷಿಸುತ್ತಿದ್ದರು ಆದರೆ ಯೋಹಾನನ ಪ್ರಕಟಣೆಯು ಇದಕ್ಕಿಂತಲೂ ಮುನ್ನಡೆದು ಅನ್ಯ ಜನರೂ ಸಹ ಒಳಗೊಂಡಿರುವುದು ಈ ಪ್ರವಾದನೆಯನ್ನು ನುಡಿಯಲು ಮಾರ್ಗದರ್ಶಿಸಿರುವ ಮೇಲಿನಿಂದ ಬಂದ ಜ್ಞಾನವು ಈಗಿರುವ ಕರ್ತನ ಜನರಲ್ಲಿ ಬಹುಪಾಲಿನವರಿಗೆ ಅರಿಯಲು ಮೀರಿದ ವಿಷಯ ಈ ದಿನಗಳಲ್ಲಿರುವ ಸಾಮಾನ್ಯವಾದ ಆಲೋಚನೆ ಎಂದರೆ ಲೋಕದ ಪಾಪವು ಎಂದಿಗೂ ನಿವಾರಣೆಯಾಗದು ಹಾಗೂ ಲೋಕವು ಆದಾಮನಿಗುಂಟಾದ ದಂಡನೆ ಮತ್ತು ಪ್ರತಿಯೊಬ್ಬರ ವೈಯಕ್ತಿಕವಾದ ನಿಯಮ ಉಲ್ಲಂಘನೆಗಳ ಸಹಿತವಾದ ಪಾಪದ ಭಾರದಿಂದ ನಿತ್ಯ ಯಾತನೆಗೆ ಇಳಿದು ಹೋಗುವುದು ಎಂದು ತೋರುತ್ತದೆ ಕ್ರೈಸ್ತ ಸಮುದಾಯವು ಮತ್ತು ಸಭಾ ಸಂಪ್ರದಾಯಗಳು ರಕ್ಷಕನು ದೇವರು ನೇಮಿಸಿದ ಕುರಿಮರಿಯಾಗಿ ಲೋಕದ ಪಾಪವನ್ನು ನಿವಾರಣೆ ಮಾಡುವ ನೆಂಬುವುದರ ವಿಷಯವಾಗಿ ಏನೂ ತಿಳಿದಿಲ್ಲ ಅಯ್ಯೋ ಅಯ್ಯೋ ನಿಸ್ಸಹಾಯಕರಾದ ಕುರುಡು ಕ್ರೈಸ್ತ ಸಮುದಾಯ ಅದು ಈ ವಾಕ್ಯಗಳನ್ನು ಮತ್ತು ಇದೇ ರೀತಿಯ ಸತ್ಯವೇದದಲ್ಲಿನ ಇತರ ಪ್ರಕಟಗಳ ಪ್ರಕಟಣೆಗಳನ್ನು ಓದಿರುವುದಾದರೂ ಅವುಗಳಲ್ಲಿ ಅಡಕವಾಗಿರುವ ನಿಜವಾದ ಆಶೀರ್ವಾದದ ಬಗ್ಗೆ ಗ್ರಹಿಸಿಕೊಂಡಿರುವುದಿಲ್ಲ ಈ ಸಂಬಂಧದಲ್ಲಿ ಅಪೋಸ್ತಲನು ಮುಂದೆ ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳೋಣ ಮನುಷ್ಯನಾದ ಯೇಸುವು ಎಲ್ಲರಿಗಾಗಿ ತನ್ನನ್ನು ಈಡಾಗಿ ಅರ್ಪಿಸಿಕೊಂಡನು ಅಲ್ಲದೆ ನಾವು ಆತನ ಮುಂದೆ ಹೇಳಿರುವುದನ್ನು ನೆನೆಯುತ್ತೇವೆ ಏಸುವಿನ ಯಜ್ಞವು ನಮ್ಮ ಪಾಪಗಳ ನಿವಾರಣೆ ಮಾಡುವುದು ಅದು ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪವನ್ನು ಸಹ ನಿವಾರಣೆ ಮಾಡುವುದು ದೇವರು ಪ್ರಕಟ ಮಾಡಿ ಹೇಳಿರುವಂತೆ ನಿಜವಾಗಿಯೂ ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಆತನ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಅಷ್ಟು ಉನ್ನತವಾಗಿದೆ ಮತ್ತು ಆತನ ಯೋಜನೆಗಳು ಅಷ್ಟು ಉನ್ನತವಾಗಿದೆ ದೇವರು ಅಲ್ಪನಾದವನಲ್ಲದೆ ಕೆಟ್ಟವನು ತೀರಿಸುವವನು ಆಗಿರದೆ ಆತನ ಶ್ರೇಷ್ಠನಾದ ದೇವರಾಗಿದ್ದು ಆಶ್ಚರ್ಯಕರವಾದ ಆತನ ಯೋಜನೆಗಳು ಮನುಷ್ಯನ ಇದುವರೆಗಿನ ಆಲೋಚನೆಗಳನ್ನು ಮೀರಿವವೆಂದು ನಮಗೆ ಕಂಡು ಬಂದಿರುವುದು ಬಹು ಸಂತೋಷದ ವಿಷಯ ನಾವು ನಮ್ಮ ಮನೋನೇತ್ರಗಳಿಂದ ನೋಡಲಾಗಿ ಅಪೋಸ್ತ್ರನ ಈ ಮುಂದಿನ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ನೆರವೇರಿರುವುದೆಂದು ನಮಗೆ ಗ್ರಹಿಕೆಯಾಗುವುದು ಯೇಸುಕ್ರಿಸ್ತನ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುವುದನ್ನು ದೇವಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣಶಕ್ತವಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ತನ್ನ ಮುಂದಿನ ಕಾರ್ಯ ಯಜ್ಞದ ಕುರಿಯು ಪ್ರತ್ಯಕ್ಷವಾಗುವುದಾದರೂ ಲೋಕದ ಪಾಪವನ್ನು ಅಳಿಸಿಬಿಡುವುದು ಮುಂದೆ ನಡೆಯಲಿರುವ ಕಾರ್ಯವೆಂದು ಸ್ನಾನಿಕನಾದ ಯೋಹಾನನು ಹೇಳಿದ್ದನು ಮತ್ತು ಆ ಕಾರ್ಯವು ಇನ್ನೂ ಪೂರ್ಣಗೊಂಡಿಲ್ಲ ನಮ್ಮ ಕರ್ತನು ಯಜ್ಞದ ಕುರಿಯಾಗಿ ಸತ್ತನು ಆತನ ಯಜ್ಞವು ನಿಜವಾಗಿ ಪೂರ್ಣ ಫಲದಾಯಕವಾಗಿದ್ದು ತಂದೆಗೆ ತೃಪ್ತಿಕರವಾಗಿತ್ತು ಇದು ಆತನು ಸತ್ತವರೊಳಗಿಂದ ಪುನರುತ್ಥಾನವಾಗಿ ಪ್ರಭಾವ ಅಧಿಕಾರ ಸ್ಥಾನಕ್ಕೆ ಏರಿಸಲ್ಪಟ್ಟಿರುವುದರಲ್ಲಿ ವ್ಯಕ್ತವಾಗಿರುವುದು ಆದರೆ ಲೋಕದ ಪಾಪವನ್ನು ತೆಗೆದುಹಾಕುವ ಕಾರ್ಯವು ದೇವರ ಸಂಕಲ್ಪಾನುಸಾರವಾಗಿ ಎರಡು ಭಾಗವಾಗಿ ಮಾಡಲ್ಪಟ್ಟಿರುವುದು ಒಂದು ಯಾರ ಹೃದಯಗಳು ದೇವರೊಂದಿಗೆ ಸಂಧಾನವಾಗಿ ಪಾಪಕ್ಷಮೆ ಹೊಂದಿ ನೀತಿ ಸತ್ಯ ನ್ಯಾಯ ಹಾಗೂ ಒಳ್ಳೆಯ ವಿಷಯಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಆತುರವಾಗಿದೆಯೋ ಅವರ ಪಾಪಗಳನ್ನು ತೆಗೆದುಹಾಕುವುದು ನಂಬಿದವರೆಂದು ಕರೆಯಲ್ಪಡುವ ಇವರಿಗೆ ತಮ್ಮ ಪಾಪಗಳು ತೆಗೆದುಹಾಕಲ್ಪಟ್ಟವೆಂದು ಪರಿಗಣಿಸಲಾಗುವುದು ಅಥವಾ ಅಪೋಸ್ತಲರು ಮತ್ತು ಪ್ರವಾದಿಗಳು ವ್ಯಕ್ತಪಡಿಸಿರುವಂತೆ ಇವರ ಪಾಪಗಳು ದೇವರ ದೃಷ್ಟಿಯಲ್ಲಿ ಕ್ರಿಸ್ತನ ನೀತಿ ವಸ್ತ್ರದ ಮೂಲಕವಾಗಿ ಮುಚ್ಚಲ್ಪಟ್ಟಿರುವುದು ಅವರು ತಮ್ಮ ಜೀವಿತಾವಧಿಯನ್ನು ನಂಬಿಗಸ್ಥರಾಗಿ ಮುಗಿಸಿ ನಿತ್ಯ ಜೀವಕ್ಕೆ ಸೇರಲು ಯೋಗ್ಯರೆಂದು ಎಣಿಸಲ್ಪಟ್ಟಾಗ ಅವರ ಪಾಪಗಳು ಪೂರ್ಣವಾಗಿ ಅಳಿಸಲ್ಪಡುವು ಆಗ ಅಲ್ಲಿ ಅವರಿಗೆ ಹೊಸ ದೇಹವು ಕೊಡೋಣವಾಗಿ ಅನಂತರದಲ್ಲಿ ಅವರಿಗೆ ಮುಚ್ಚಲು ಯಾವ ದೋಷವೂ ಯಾವ ಪಾಪಗಳು ಇಲ್ಲದೆ ಅವರ ಎಲ್ಲ ಪಾಪಗಳು ಅಳಿಸಿ ಹಾಕಲಾಗುವುದು ಆಗ ಕ್ರಿಸ್ತನ ಮತ್ತು ಆತನ ಮೊದಲಗಿತ್ತಿಯಾದ ಮಹಿಮೆ ಹೊಂದಿದ ಸಭೆಯ ಆಳ್ವಿಕೆಯು ಆರಂಭವಾಗುವುದು ಅದು ಲೋಕವನ್ನು ಆಶೀರ್ವದಿಸುವ ಸಾವಿರ ವರ್ಷದ ಆಳ್ವಿಕೆಯ ಪರಲೋಕ ರಾಜ್ಯವಾಗಿ ಅಲ್ಲಿ ನೀತಿಯ ಆಡಳಿತವಿರುವುದು ಎರಡು ಆದರೆ ಆ ಆಳ್ವಿಕೆಯು ಆರಂಭವಾಗುವ ಮೊದಲು ಹದಿನೆಂಟು ಶತಮಾನಗಳ ಹಿಂದೆ ಲೋಕವನ್ನು ವಿಮೋಚಿಸಿರುವ ದೇವರು ನೇಮಿಸಿದ ಯಜ್ಞದ ಕುರಿಯಾದಾತನ ಯಜ್ಞ ಫಲವನ್ನು ಮೊದಲನೆಯದಾಗಿ ಮತ್ತು ಆತನ ದೇಹವಾಗಿರುವ ಸಭೆಯ ತನ್ನ ಯಜ್ಞದ ಮೂಲಕವಾಗಿ ಯೋಗ್ಯವಾಗಿದ್ದಾಗಿ ಅಂಗೀಕಾರವಾದ ಯಜ್ಞ ಫಲವನ್ನು ಎಲ್ಲ ಜನರ ಪರವಾಗಿ ದೋಷ ಪರಿಹಾರ ಮಹಾದಿನದ ಎರಡನೆಯ ಯಜ್ಞವನ್ನಾಗಿ ಅರ್ಪಣೆ ಮಾಡುವನು ಕರ್ತನು ದಿವಾರೋಹಣವಾಗಿ ಅರ್ಪಿಸಿದ ತನ್ನ ಯಜ್ಞವು ತಂದೆಯಿಂದ ಅಂಗೀಕಾರವಾಗಿ ಅದರ ಆಶೀರ್ವಾದವು ನಂಬಿಕೆಯುಳ್ಳವರ ಮನೆತನವಾದ ಸಭೆಯ ಮೇಲೆ ಬಂದಂತೆಯೇ ಖಂಡಿತವಾಗಿಯೂ ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಮಾಡುವ ಆ ಶ್ರೇಷ್ಠ ಮಹಾಯಾಜಕನ ಎರಡನೆಯ ಅರ್ಪಣೆಯು ತಂದೆಯಿಂದ ಸಮಸ್ತ ಲೋಕದ ಅಂದರೆ ಎಲ್ಲ ಜನರ ಪಾಪಗಳಿಗಾಗಿ ಅಂಗೀಕಾರವಾಗುವುದು ಅನಂತರ ದೇವರ ಕ್ಷಮೆ ಹಾಗೂ ಆದಾಮನ ಮೂಲಕ ಬಂದ ಪಾಪ ಅಪರಾಧ ಬಲಹೀನತೆಗಳ ಬಲಹೀನತೆಗಳು ನೀಗಿಸಲ್ಪಡುವಿಕೆಯು ಎಲ್ಲ ಜೀವಿಗಳಿಗೂ ದೊರಕುವುದು ಮತ್ತು ಮಾಡಿದ ಅಪರಾಧಗಳು ಎಷ್ಟರ ಪ್ರಮಾಣದಲ್ಲಿ ಮನಪೂರ್ವಕವಾಗಿದ್ದಿತೋ ಆ ಪ್ರಮಾಣದಲ್ಲಿ ನೀತಿ ಶಿಕ್ಷೆ ನೀಡಲಾಗುವುದು ಸಾವಿರ ವರ್ಷದ ಆಳ್ವಿಕೆಯ ಪ್ರಭಾವ ಮಹಿಮೆಗಳೆಲ್ಲವನ್ನೂ ದೇವರ ಮತ್ತು ಆತನ ಯೋಜನೆಗಳ ವಿಷಯವಾದ ಪರಿಜ್ಞಾನ ಹೊಂದುವವರನ್ನು ಆಶೀರ್ವದಿಸಿ ಅವರನ್ನು ಉತ್ತಮ ಸ್ಥಿತಿಗೆ ತರುವ ಕಾರ್ಯಗಳಿಗೆ ವಿನಿಯೋಗಿಸಲಾಗುವುದು ಅಲ್ಲಿ ನೀಡಲಾಗುವ ಪೆಟ್ಟುಗಳು ನೀತಿ ಶಿಕ್ಷೆಗಳು ನ್ಯಾಯ ನಿರ್ಣಯಗಳು ಸಹ ಲೋಕದವರಿಗೆ ಸಹಾಯಕವಾಗಿ ಅವರು ನೀತಿಯ ವಿಷಯದಲ್ಲಿ ತಿದ್ದುಪಡಿ ಮಾಡುವ ಉದ್ದೇಶಕ್ಕಾಗಿರುವುದು ಹೀಗೆ ಸಾವಿರ ವರ್ಷ ಆಳ್ವಿಕೆಯ ಅಂತ್ಯದಲ್ಲಿ ಲೋಕದ ಪಾಪಗಳನ್ನು ಹೊತ್ತ ದೇವರು ನೇಮಿಸಿದ ಯಜ್ಞದ ಕುರಿಯ ಮೂಲಕವಾಗಿ ದೇವ ಆಶೀರ್ವಾದವು ಎಲ್ಲರಿಗೂ ಆಶ್ಚರ್ಯಕರವೂ ಭಾಗ್ಯಕರವೂ ಆಗಿ ಪರಿನಮಿಸಿ ಎಲ್ಲರೂ ಮನುಷ್ಯ ಸ್ವಭಾವದಲ್ಲಿ ಪರಿಪೂರ್ಣತೆಗೆ ಪುನಃ ತಲುಪುವಂತೆ ಮಾಡುವುದು ಆದರೆ ಆಗ ಅಲ್ಲಿ ತಿದ್ದುಪಾಟಿ ಹೊಂದಲಾಗದವರು ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವರು ಯೋಹಾನನ ನಂಬಿಗಸ್ತಿಕೆಯುಳ್ಳ ಸಾಕ್ಷಿ ಯೋಹಾನನ ಸಂದೇಶದಲ್ಲಿ ಸ್ವಲ್ಪವೂ ಸ್ವಾರ್ಥವಿಲ್ಲದಿರುವುದನ್ನು ನಾವು ನೋಡುತ್ತೇವೆ ಇದು ಸ್ವಾರ್ಥ ಕರ್ತನ ಜನರಲ್ಲಿ ಹಲವರಿಗೆ ಎಡವುವ ಕಲ್ಲಾಗಿದ್ದು ಅವರನ್ನು ಮುನ್ನಡೆಯದಂತೆ ಮಾಡಿ ಕರ್ತನಿಗೆ ಉಪಯುಕ್ತರಾಗಿ ಇತರರು ಅವರಿಂದ ಆಶೀರ್ವಾದ ಹೊಂದಲು ಮತ್ತು ಅವರು ಸತ್ಯಕ್ಕೆ ಸಾಕ್ಷಿಯಾಗಲು ಸಾಧ್ಯವಾಗದಂತೆ ಮಾಡಿರುವುದು ಯೋಹಾನನು ಅರಿಕೆ ಮಾಡಿದ್ದೆಂದ ಮಾಡಿದ್ದೇನೆಂದರೆ ಯೇಸುವು ತನಗಿಂತಲೂ ಅತಿ ಶ್ರೇಷ್ಠನಾಗಿದ್ದು ತನಗಿಂತಲೂ ಆತನಿಗೆ ಪ್ರಾಶಸ್ತ್ಯವಿರಬೇಕು ಏಕೆಂದರೆ ತನಗಿಂತ ಮೊದಲು ಆತನು ಇದ್ದನು ಆತನು ತಂದೆಯೊಡನೆ ಪೂರ್ವ ಅಸ್ತಿ ಅಸ್ತಿತ್ವದಲ್ಲಿದ್ದನೆಂಬ ಅರ್ಥದಲ್ಲಿ ಆತನಿಗಿಂತ ಮೊದಲಿನವನಾಗಿದ್ದನು ಮಾತ್ರವಲ್ಲದೆ ಆತನು ಏಸುವು ನಿರಂತರವಾಗಿಯೂ ಉನ್ನತ ಸ್ಥಾನದಲ್ಲಿದ್ದು ಪರಿಪೂರ್ಣನಾಗಿದ್ದ ಅರ್ಥದಲ್ಲಿಯೂ ಈತನಿಗೆ ಯೋಹಾನನಿಗೆ ಮೊದಲನವನಾಗಿದ್ದನು ಯೋಹಾನನು ಇತರ ಮನುಷ್ಯರಂತೆ ಶಾರೀರಿಕ ರೀತಿಯಲ್ಲಿ ಅಪೂರ್ಣತೆಯಲ್ಲಿದ್ದವನು ನನವು ಆತನ ಗುರುತಿರಲಿಲ್ಲ ಎನ್ನುವ ಹೇಳಿಕೆಯನ್ನು ಆತನು ಏಸುವಿನೊಂದಿಗೆ ಬಳಕೆಯಾಗಿರಲಿಲ್ಲವೆಂದು ಅರ್ಥ ಮಾಡಿಕೊಳ್ಳಬಾರದು ಏಕೆಂದರೆ ಅವರಿಬ್ಬರೂ ಪೂರ್ಣ ರೀತಿಯ ದಾಯಾದಿಗಳು ನಿಜವಾಗಿಯೂ ಏಸುವು ಮೆಸಿಯನ್ ಎಂಬುವುದು ಆತನಿಗೆ ತಿಳಿದಿರಲಿಲ್ಲವೆನ್ನುವುದು ಇದರಲ್ಲಿರುವ ಅಂಶ ಆತನು ತನಗೆ ದಾಯಾದಿ ಎಂದು ತಿಳಿದಿತ್ತು ಆತನು ಆಶ್ಚರ್ಯವಾದ ಬಾಲಕನೆಂದು ಒಬ್ಬ ಅದ್ಭುತ ರೀತಿಯ ಮನುಷ್ಯನೆಂಬುವುದು ತನಗೆ ತಿಳಿದಿತ್ತು ಆತನಲ್ಲಿ ಪಾಪವಿಲ್ಲದ್ದರಿಂದ ತನ್ನಿಂದ ಸ್ನಾನ ದೀಕ್ಷೆ ಹೊಂದತಕ್ಕ ಮನುಷ್ಯನಲ್ಲವೆಂದು ಆತನಿಗೆ ಮೊದಲಿನಿಂದಲೇ ತಿಳಿದಿತ್ತು ಆದರೆ ತಾನು ಸ್ನಾನ ದೀಕ್ಷೆ ಹೊಂದುವ ಮೂಲಕ ತಂದೆಯ ಚಿತ್ತವನ್ನು ಪೂರೈಸಿ ಎಲ್ಲ ಧರ್ಮವನ್ನು ಹೀಗೆ ನೆರವೇರಿಸಬೇಕಾಗಿರುವುದೆಂದು ಹೇಳಿ ಒತ್ತಾಯಿಸಿದ್ದರಿಂದ ಯೋಹಾನನು ಅವನಿಗೆ ನೀರಿನಲ್ಲಿ ಸ್ನಾನ ದೀಕ್ಷಾ ಸ್ನಾನ ಮಾಡಿಸಿದನು ಆತನು ನಮಗೆ ಹೇಳಿರುವುದೆಂದರೆ ಆ ಕ್ಷಣದಲ್ಲೇ ಅಲ್ಲಿ ಯೇಸುವು ಮೆಸ್ಸಿಯನೆಂದು ದೇವರಿಂದ ಸಾಕ್ಷಿಯನ್ನು ಹೊಂದಿದನು ತಾನು ಮೆಸ್ಸಿಯನು ಮತ್ತು ಪರಲೋಕ ರಾಜ್ಯವನ್ನು ಪ್ರಕಟಿಸಬೇಕಾಗಿರುವುದೆಂದು ಹಾಗೂ ದೇವರಾತ್ಮವು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂದು ನೆಲೆಸಿರುವುದನ್ನು ನೋಡುವುದರ ಮೂಲಕ ಆತನೇ ದೇವಕುಮಾರನೆಂದು ಬರುವುದೆಂದು ತನಗೆ ಮೊದಲೇ ತಿಳಿಸಲಾಗಿತ್ತು ಆದರೆ ಈ ರೀತಿಯ ಪ್ರದರ್ಶನವು ತಾನು ಸ್ನಾನದೀಕ್ಷೆ ನೀಡಿದವನ ವಿಷಯವಾಗಿ ಉಂಟಾಗುವುದೆಂದು ಆತನು ನಿರೀಕ್ಷಿಸಿರಲಿಲ್ಲ ಕರ್ತನ ಮೇಲೆ ಆತ್ಮವು ಇಳಿದು ಬಂದದ್ದನ್ನು ಕಂಡಾಗ ಆತನಿಗೆ ಆಶ್ಚರ್ಯವಾಯಿತು ಆಗ ಆತನು ಯೇಸುವೆ ದೇವಕುಮಾರನಾದ ಮೆಸ್ಸಿಯನು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂದು ಜನರಿಗೆ ಸಾರಿ ಹೇಳಿದನು ಯೋಹನನು ಯೇಸುವನ್ನೇ ತಂದೆಯೆಂದು ಸಾರಲಿಲ್ಲ ಆದರೆ ಅವನು ದೇವರ ಮಗನೆಂದು ಹೇಳಿದನು ಇದನ್ನೇ ನಮ್ಮ ಕರ್ತನು ಸ್ವತಃ ಪ್ರಕಟಿಸಿ ಹೇಳಿದುದು ಅಪೋಸ್ತ್ರರು ಪ್ರಕಟ ಮಾಡಿದುದು ಹಾಗೂ ನಮ್ಮ ಸಾಕ್ಷಿಯು ಇದರ ಅನುಗುಣವಾಗಿಯೇ ಇರಬೇಕು ತಂದೆಯನ್ನಾಗಲಿ ಇಲ್ಲವೇ ಮಗನನ್ನಾಗಲಿ ಇಲ್ಲವೇ ಇವರಿಬ್ಬರ ನಡುವೆ ಇರುವ ಸಂಬಂಧವನ್ನಾಗಲಿ ಅಥವಾ ಇವರಿಬ್ಬರ ನಡುವೆ ಇರುವ ಐಕ್ಯತೆಯನ್ನಾಗಲಿ ಅಲಕ್ಷಿಸುವಂತಿಲ್ಲ ಇದನ್ನು ನಮ್ಮ ಕರ್ತನೇ ತನ್ನ ಪ್ರಾರ್ಥನೆಯಲ್ಲಿ ಹಾಗೂ ತಂದೆಯೂ ಒಂದಾಗಿರುವ ಪ್ರಕಾರ ಸಭೆಯವರೂ ಒಂದಾಗಿರಬೇಕೆಂದು ವಿವರಿಸಿ ಹೇಳಿದ್ದಾನೆ ಇವರಿಬ್ಬರೂ ಒಂದೇ ವ್ಯಕ್ತಿಯಲ್ಲ ಆದರೆ ಇವರ ಮನಸ್ಸು ಮತ್ತು ಉದ್ದೇಶಗಳು ಐಕ್ಯವಾಗಿದ್ದು ಒಂದೇ ಆಗಿರುವುದು